विधान परिषत् आय्केंत स्थल संस्थे चुनाव श्री बिजे पाटील बिजापुर आगमन गडीना अभिवृद्धिय मजी अध्यक्ष आत्मीयर छाया वेदिके मेले उपस्थितर एल्ला गण्यरे साकष्टु समय आगिदे मत्ते ई समारंभद रुहारियाद नन्न मामावरद ई भागद लोकसभा सदस्यरद डॉक्टर उमेश जाधव अवरे चिंचोळिद शासकरद अविनाश यादव अवरे ನನ್ನ ಜೊತೆಗೆ ಆಗಮಿಸಿದ ನನ್ನ ತಮ್ಮನಾದ ವಿಜಯ್ ರಾಘವ್ ಅವರೇ, ನನ್ನ ತಂಗಿಯಾದ ಶೋಭಾ ನಾಯ್ಕ ಅವರೇ, ನನ್ನ ಪುತ್ರಿಯಾದ ಡಾಕ್ಟರ್ ಸುಜಾತ ಅವರೇ ಮತ್ತು ನನ್ನ ಅಸಿಸ್ಟೆಂಟ್ ಆದ ಮೀರಾ ಅವರೇ ಮತ್ತು ಇಲ್ಲಿ ನಡೆದಂಥ ಎಲ್ಲ ನನ್ನ ಮಾಮಿ ಮಾಸಿ ನಾನಿ ಕಾಕಿ काकी रेनी मामी नानी से मामा मोटापू अद्कुंसो सेन तमन राम राम करन भविष्य ईगागले स्वल्प होत कन्नडदल्लि मातादतीनि नानु ई जिल्लेय मम्मग प्रति बारी नानु बंदागेल्ल भावात्मकवागि मातादता इर्तीनि याकंद्रे नानु ನನ್ನ ಯೌವನವನ್ನು ಬೆಡ್ಸೂರಿನಲ್ಲಿ ಕಳೆದೆ. ಇವತ್ತು ನಾನು ನನ್ನ ಜೀವನದ ಒಂದು ಬಹಳ ಮುಖ್ಯ ದಿನ ಅಂತ ನಾನು ಭಾವಿಸ್ತೇನೆ. ನಮ್ಮ ನಾನಾ ಅವರಾದ ಈ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸೇವಕರು, ಸಮಾಜ ಸುಧಾರಕರ ಸುಧಾರಕನಾದ ದಿವಂಗತ ಶ್ರೀ ಗೋಪಾಲ್ ಜಾಧವ್ ಅವರ ಪುತ್ರಿಯನ್ನು ಅನಾವರಣ ಮಾಡಿದ್ವಿ ಮತ್ತು ನಮ್ಮ ಆರಾಧ್ಯ ದೇವರಾದ ಸೇವಾಲಾಲ್ ಮತ್ತು ಜಗದಂಬಾ ದೇವಿಯ ದೇವಸ್ಥಾನವನ್ನು ಇವತ್ತು ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ವಿ. ಇವರು ನನಗೆ ಭಾಳ ಭಾವಾತ್ಮಕವಾದಂಥ ದಿವಸ. ಯಾಕಂತ ಹೇಳ್ತೀನಿ ಅಂದರೆ ಈ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ತಾಯಿಯವರು ಇಲ್ಲಿ ಭಾಳ ದಿವಸದ ಮೊದಲು ಹರಕೆ ಮಾಡ್ತೀವಿ, ಈ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಉಮೇಶ್ ಜಾಧವ್ ಅವರು, ನಮ್ಮ ಮಾಮ ಅವರು, ನಮ್ಮ ಇನ್ನೊಬ್ಬ ಮಾಮ ರಾಮಚಂದ್ರ ಮಾಮ ಅವರು ಮತ್ತು ಎಲ್ಲ ಕುಟುಂಬದವರು ಸೇರಿ ಇವತ್ತು ಈ ಒಂದು ದೇವಸ್ಥಾನದ ಅನಾವರಣ ಮಾಡಿದ್ವಿ. ಮತ್ತು ಶ್ರೀ ಗೋಪಾಲ್ಜಿ ಜಾಧವ್ ನಮ್ಮ ನಾನಾ ಅವರ ಪುತ್ರಿ ಅನಾವರಣ ಮಾಡಿದ್ವಿ. ನನ್ನ ಬಾಲ್ಯದಲ್ಲಿ ನಾನು ಇಲ್ಲಿ ಬೆಡ್ಸೂರಿಗೆ ಬಂದಾಗ ನನಗೆ ನೆನಪು ಆಗೋದೇನೆಂದರೆ ನಮ್ಮ ಪೂಜ್ಯ ನಾನಾ ಅವರು ನನಗೆ ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀವಿ. ನನಗೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಆವಾಗ ನಾವು ಎಲ್ಲರೂ ರಟ್ಕಲಿಗೆ ಬರಬೇಕಾಗಿತ್ತು. ರಟ್ಕಲಿಗೆ ಬಂದಾಗ ಇಲ್ಲಿ ಮೇಲೆ ಬರೋಕ್ಕೆ ದಾರಿ ಇರಲಿಲ್ಲ. ನಾವೆಲ್ಲರೂ ನಾನು ಚಿಕ್ಕವನಿದ್ದಾಗ ಎಲ್ಲರೂ ನಡ್ಕೊಂಡು ಬರ್ತಿದ್ರು, ನಾನು ನಮ್ಮ ನಾನಾ ಕುದುರೆ ಮೇಲೆ ಬರ್ತಿದ್ದೆ. ಇದನ್ನು ನಾನು ನೆನೆಸಿದಾಗೆಲ್ಲ ಅವರು ನನಗೆ ಭಾಳಷ್ಟು ನೆನಪು ಬರ್ತಾರೆ. ಅದರ ಜೊತೆಗೆ ಇಲ್ಲಿ ಇವತ್ತು ನಮ್ಮ ಜೊತೆಗಿಲ್ಲ ನಮ್ಮ ಇನ್ನೊಬ್ಬ ಮಾಮ ಮೋತಿಲಾಲ್ ಮಾಮ ಅವರು ಮತ್ತು ತುಕಾರಾಮ್ ಮಾಮ ಅವರು ನನಗೆ ಇಲ್ಲಿ ಹೊಲಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ನಮಗೆ ಒಕ್ಕಲ್ತನ ಕಲಿಸೋದಕ್ಕೆ ನಾವು ಇಲ್ಲೆಲ್ಲ ಆವಾಗ ಕಾಯಿಪಲ್ಲೆ ಬೆಳೀತಾ ಇದ್ವಿ, ಅದನ್ನು ಮಾರಾಟ ಮಾಡೋಕ್ಕೆ ಹೋಗ್ತಾಯಿದ್ವಿ. ನಾವು ಇದೇ ಬಂಡಿಯಲ್ಲಿ ಹೋಗಿ ಮಾರಾಟ ಮಾಡ್ತೀವಿ ಎಲ್ಲ ನೆನಪಿದೆ. ನಾನು ಈಜು ಅಂದರೆ ಸ್ವಿಮ್ಮಿಂಗ್ ಕಲಿತಿದ್ದು ಇಲ್ಲಿ ನಮ್ಮ ದೋತರಪಟ್ಟಿಯಲ್ಲಿ ನಮ್ಮ ಹೊಲದಲ್ಲಿ ಕಲ್ತಿದ್ದು ಇದೆಲ್ಲ ನನಗೆ ನೆನಪಿದೆ. ಇವತ್ತು ನಮಗೆ ನನ್ನ ಮಾಮ ಫೋನ್ ಮಾಡಿದಾಗ ಇದಕ್ಕೆ ಬರಲೇಬೇಕು ಅಂತ ಹೇಳಿದಾಗ
ನಾನು ನಿನ್ನೆ ವಿಧಾನ ಪರಿಷತ್ತು ಸಭೆ ಮುಗಿಸಿ ಬೆಂಗಳೂರಿಗೆ ಹೋಗಿ ನನ್ನ ಪತ್ನಿಯವರನ್ನ ಕರ್ಕೊಂಡು ಬಂದೆ. ಇದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮ ನನಗೆ ನನಗೆ ಭಾಳ ಸಂತೋಷ ಆಗ್ತದೆ. ತಾವು ಎಲ್ಲರೂ ಇಲ್ಲಿ ಬಂದಿದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ತಾವು ಮೆರವಣಿಗೆಯನ್ನು ಮಾಡಿ ನಮಗೆ ಭಾಳ ಗೌರವದಿಂದ ತಾವು ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕಾಣಿದ್ರಿ. ಬಹುಶಃ ಈ ನಮ್ಮ ರಾಜ್ಯದ ಈ ಭಾಗದ ಎಲ್ಲ ನಾಯಕರು ವಿಶೇಷವಾಗಿ ಭಗವಂತ ಕೃಪಾ ಅವರು ಬಂದಿದ್ದಾರೆ, ಕೇಂದ್ರ ಸಚಿವರು ಅವರು ಬಂದು ಇಲ್ಲಿ ನಾನು ಭಾವಿಸ್ತೀನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವ ಜಾಸ್ತಿ ಆಯಿತು. ಮತ್ತೆ ಶ್ರೀ ಬಿ ಜಿ ಪಾಟೀಲ್ ಅವರಿಗೆ ಅಭಿನಂದನೆ ನಾನು ವಿಧಾನ ಪರಿಷತ್ ಮಾಡಬೇಕಾಗಿತ್ತು, ಆದರೆ ಇಲ್ಲೇ ಬಂದಿದ್ದಾರೆ, ಇಲ್ಲೇ ಅವರಿಗೆ ಅಭಿನಂದನೆ ಮಾಡೋಕ್ಕೆ ಒಂದು ಅವಕಾಶವೂ ಸಿಕ್ತು. ಸೊ ಈ ಒಂದು ಸಮಾರಂಭದಲ್ಲಿ ಸಾಕಷ್ಟು ನಾನು ಮಾತಾಡ್ಬೇಕಂತ ಹೇಳ್ತಿದ್ದೆ, ಆದರೆ ಸಮಯನೂ ಬಹಳ ಆಗಿದೆ. ಮತ್ತು ನಮ್ಮ ನನ್ನ ಬಗ್ಗೆ ಸಾಕಷ್ಟು ತಾವು ನನಗೂ ಗೊತ್ತಿರಲಿಲ್ಲ ಅಂತ ಮಾತುಗಳು ಇವತ್ತು ಬಂದಿದೆ. ಸಾಕಷ್ಟು ವಿಷಯ ನಿಮ್ಗೆ ಗೊತ್ತಿರಲಿಲ್ಲ, ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು, ಅವರು ಮೂರು ಸತಿ ತಾಲೂಕು ಬೋರ್ಡ್ ಸದಸ್ಯರಾಗಿದ್ದರು, ಈ ಭಾಗದಲ್ಲಿ ಸಾಕಷ್ಟು ಸೇವೆ ಮಾಡಿದ್ದಾರೆ, ಮತ್ತು ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಉಪಾಧ್ಯಕ್ಷರಾಗಿದ್ದರು. ಈ ಭಾಗದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಕರೆದು AICC ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಒಂದು ಸಭೆಯನ್ನು ಮಾಡಿದ್ದು ಗುಲ್ಬರ್ಗಾದಲ್ಲಿ, ಅದು ಮೂರು ಬಾರಿ ಮಾಡಿದ್ದಾರೆ. ಮೂರು ಮುಖ್ಯಮಂತ್ರಿಗಳು ಬಂದಿದ್ದರು ಅವಾಗ ಅದರ ಸಮಯದಲ್ಲಿ. ನಮ್ಮ ಭಾಗದ ಮಹಾರಾಷ್ಟ್ರದ VP ನಾಯಕ್ ಸಾಹೇಬರು 13 ವರ್ಷ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇದ್ದರು, ಅವರು ಬಂದಿದ್ದರು. ಈ ಭಾಗದ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಇದ್ದರು, ಅವರು ಬಂದಿದ್ದರು. ಮತ್ತೆ ತದನಂತರ ಇಂದಿರಾ ಗಾಂಧಿ ಅವರು ಕೂಡ ಆ ಸಮಯದಲ್ಲಿ ಇಲ್ಲಿ ಬಂದು, ನನ್ನ ಹತ್ರ ಇನ್ನೂ ಆ ಭಾವಚಿತ್ರ ಇದೆ, ನಮ್ಮ ಇಂದಿರಾ ಗಾಂಧಿ ಅವರು ಇಲ್ಲಿ ಬಂದು ಭಾಷಣ ಮಾಡಿದ್ರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮಗೆಲ್ಲ ರಾಜಕೀಯವಾಗಿ ಮತ್ತು ನಮ್ಮ ಸಮಾಜವನ್ನು ಸಂಘಟನೆ ಮಾಡೋದಕ್ಕೆ ಯಾರಾದರೂ ನಾಂದಿ ಹಾಕಿದರೆ ಅದು ದಿವಂಗತ ಶ್ರೀ ಗೋಪಾಲ್ ದೇವ್ ಜಾಧವ್ ಅವರು. ಆ ಸಮಯದಲ್ಲಿ ನಮಗೆ ಸಮಾಜದಲ್ಲಿ ಮುಂದೆ ಬರಬೇಕು, ನಾವು ಮುಂದೆ ಮುಖ್ಯವಾಹಿನಿಗೆ ಬರಬೇಕು ಅಂತ ಕ್ರಾಂತಿಕಾರಿ, ಬಹುಶಃ ಎಲ್ಲರೂ ಹೇಳಿದ್ದಾರೆ ಇದನ್ನು. ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವತ್ತಿನ ದಿವಸದಲ್ಲಿ ಮನೆಯಿಂದ ಹೊರಗಡೆ ಹೆಣ್ಮಕ್ಕಳಿಗೆ ಬಿಡ್ತಾ ಇರಲಿಲ್ಲ, ಅಡುಗೆ ಮಾಡ್ಕೊಂಡು ಮನೆಯಲ್ಲಿ ಇದ್ದಿರ್ಬೇಕಾದ್ರೆ. ಇವತ್ತು ನಾನು ನೆನೆಸ್ತೀನಿ ನಮ್ಮ ತಾಯಿಯವ್ರಿಗೆ, ನಮ್ಮ ತಾಯಿಯವ್ರಿಗೆ ಅವರು ಗುಲ್ಬರ್ಗಾಗೆ ಕಳಿಸಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅಲ್ಲಿ ಹಾಸ್ಟೆಲ್ನಲ್ಲಿ ಇಟ್ಟು ಒಂದು ಮಹಿಳೆಯರಿಗಾಗಿ ಹಾಸ್ಟೆಲನ್ನು ಪ್ರಾರಂಭ ಮಾಡಿ ನಮ್ಮ ಸಮಾಜಕ್ಕೆ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಇವತ್ತು ನಾವು ನೆನೆಸ್ಬೇಕಾಗಿದೆ ಅವರು ಮಾಡಿದಂಥ ಕೆಲಸ. ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ, ನಮ್ಮ ಮಾಮ ಇದ್ರು ಅಡ್ವೊಕೇಟ್ ಆಗಿದ್ರು ಭೀಮಸಿಂಹ ಮಾಮ ಅವರು, ಎಷ್ಟು ಅವರು ಓದಿದ್ರು, ಎಷ್ಟು ವಿದ್ಯಾಭ್ಯಾಸ ಮಾಡಿದ್ರು ಅಂದರೆ, ನಾನು ಚಿಕ್ಕವನಿದ್ದಾಗ ನನ್ನ ಪಾಠ ಕಲಿಸೋದನ್ನ ನಾನು ನೋಡಿದ್ದೀನಿ. ನರ್ಸಿಂಗ್ ಮಾಮ ಅವರಿದ್ದರು, ನೇರ ನುಡಿವಾಗಿ ನಮ್ಮನ್ನ ಎಲ್ಲ ತಯಾರು ಮಾಡಿದ್ರು, ಎಲ್ಲ ಚಿಕ್ಕವರ ಓದ್ತಾ ಇದ್ರು ಅವಾಗ. ಇವೆಲ್ಲ ನಮಗೆ ನೆನಪು ಬರುವಂಥ ಸನ್ನಿವೇಶಗಳು. ಈ ಗೋಪಾಲದೇವ್ ಜಾಧವ್ ಅವರು, ನಾನು ಅವರು, ನಾನು ಭಾಳ ಕಾಡ್ತಿದ್ದೆ ಅವರಿಗೆ, ನನಗೆ ಇಲ್ಲಿ ಬಂದರೆ ದಿವಾಳಿಗೆ ನನಗೆ ಬೆಟ್ಟಿ ಕೊಡಿಸುತ್ತೆ, ನಾನು ಅಳ್ತಿದ್ದೆ. ನನಗೆ ಬಟ್ಟೆ ಕೊಡಿಸೋರು ಎಲ್ಲಿ, ದಿವಾಳಿಗೆ ಬಂದಾಗೆಲ್ಲ ಇಲ್ಲಿ ಹೊಸ ಬಟ್ಟೆ ಕೊಟ್ಟು ಕಳಿಸೋರು ನಾವು. ಅದನ್ನು ನಾನು ನೆನೆಸಿ ಅವ್ರು ಮಾಡಿದಂಥ ಕೆಲಸ ಏನು, ಶಿಕ್ಷಣದಲ್ಲಿ ನಾವು ಬರಬೇಕು, ನಾವು ರಾಜಕೀಯವಾಗಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಅವ್ರು ಹಾಕಿರುವಂಥ ಅಡಿಪಾಯನ ನಾವು ಇವತ್ತು ಮರಿಬಾರ್ದು, ನಮ್ಮ ಸಮಾಜ ಮರಿಬಾರ್ದು. ತದನಂತರ ನಮ್ಮ ಸಮಾಜಕ್ಕೆ ಏನಾದರೂ ದೊಡ್ಡ ಕೊಡುಗೆ, ಏನಾದರೂ ನಾವು ಪರಿಶಿಷ್ಟ ಜಾತಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ, ಈಗಾಗಲೇ ಹಿಂದೆ ನಮಗೆ ಮಾತಾಡ್ತವರು ನಮ್ಮ ಗೋಪಾಲ್ ಸಿಂಗ್ ಅವರು, ಮತ್ತು ನಮ್ಮ ನಮ್ಮ ಜೊತೆಗೆ ಧರ್ಮರಾವ್ ಪಾಟೀಲ್ ಅವರು ಅವ್ರು ಹೇಳಿದ್ದನ್ನ ನೋಡಿ ನಾನು ಸ್ವಲ್ಪ ನನಗೂ ಸಾಕಷ್ಟು ಇದ್ರ ಬಗ್ಗೆ ಅರಿವಾಗಿದೆ, ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅಂದರೆ.